स्वागत है आपका भी न्यूज नेशन में। मैं हूं अबिद हुसैन शेख। जिले में हुए हत्या के मामलों को सुलझाया पुलिस विभाग ने। बीजापुर जिला होरती पुलिस थाना इहाते में घटी चुनौती भरी हत्या की गुत्थी को सुलझाते हुए जिला एसपी आनंद कुमार और एडिशनल एसपी राम अरसदी के मार्गदर्शन इंडी DYSP श्रीधर डोडी के नेतृत्व में और तालीकोटी पुलिस थाना व्याप्ति में घटी हत्या के मामले को सुलझाने में कामयाब रही जिला पुलिस और संबंधित अधिकारियों की सराहना करते हुए बधाई देकर नकद बहुमान की घोषणा की जिला SP HD आनंद कुमार ने। मीडिया के सवाल पर जिला SP आनंद कुमार ने कहा कि मेरा मकसद बीजापुर जिला पुलिस को जन स्नेही बनाकर काम करने, जनता को बेखौफ और सुरक्षित होकर जिला पुलिस पर विश्वास बनाए रखने की बात कही है जिला SP आनंद कुमार ने। इस प्रेस मीट में बीजापुर DYSP लक्ष्मी नारायण, इंडी DYSP श्रीधर डोडी, संबंधित थाना अधिकारी और कर्मचारी रहे मौजूद। दो अलग अलग मामलों में एक एक मुख्य आरोपी को गिरफ्तार किया है पुलिस ने। ಮಗುವಿನಿಂದಾಗಿ ನನ್ನ ತಾಯಿ ತೊಂದರೆಗೊಳಗಾಗಿದ್ದಾಳೆ ಅನ್ನುವಂಥ ಮನಸ್ಸಲ್ಲಿ ಇಟ್ಕೊಂಡು ಆ ಮಗುನ ಕೊಲ್ಲಬೇಕು ಅಂತೇಳಿ ಅವನು ಪ್ಲ್ಯಾನ್ ಮಾಡಿ ಒಂದು ದಿವಸ ಆ ಮಗುನ ಒಂದು ದೇವಸ್ಥಾನದ ಹತ್ರ ಆಟ ಆಡ್ತಾ ಇದ್ದಂಥ ಮಗುನ ಅವನು ಬುಸ್ಲಾಯಿಸಿ ಕರೆದುಕೊಂಡೋಗಿ ಈ ಕೊಲೆಯನ್ನು ಮಾಡಿರೋ ಬಗ್ಗೆ ನಮ್ಮ ತನಿಖೆಯಿಂದ ದೃಢಪಟ್ಟಿದೆ. ಈ ತನಿಖೆಯನ್ನು ಯಶಸ್ವಿಯಾಗಿ ಪ್ರಕರಣವನ್ನು ಭಾಳ ಸೆನ್ಸಿಟಿವ್ ಆಗಿ ಇದ್ದಿದ್ದರಿಂದ ಮತ್ತು ಅದು ಹೆಣ್ಣು ಮಗು ಇದ್ದಿದ್ದರಿಂದ ತಂದೆ ತಾಯಿಗಳು ಅತ್ಯಂತ ಆತಂಕ ಕೊಟ್ಟಿದ್ದರಿಂದ ನಾವು ನಮ್ಮ ಇಂಡಿ DYSP ಶ್ರೀಧರ್ ದೊಡ್ಡಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಆ ತನಿಖೆಯನ್ನು ನಾವು ತೀವ್ರಗೊಳಿಸಿ 10/8/2021 ಹೊರತಿ ಪೊಲೀಸ್ ಠಾಣೆಯ ಮಿತಿಯಲ್ಲಿ ಒಂದು 6 ವರ್ಷದ ಮಗುವನ್ನು ಕಿಡ್ನ್ಯಾಪ್ ಮಾಡಿರುವುದಾಗಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ಭಾಳ ಸೆನ್ಸಿಟಿವ್ ಆಗಿ ಇದ್ದಿದ್ದರಿಂದ ಮತ್ತು ಅದು ಹೆಣ್ಣು ಮಗು ಇದ್ದಿದ್ದರಿಂದ ತಂದೆ ತಾಯಿಗಳು ಅತ್ಯಂತ ಆತಂಕಗೊಂಡಿದ್ದರಿಂದ ನಾವು ನಮ್ಮ ಇಂಡಿ DYSP ಶ್ರೀಧರ್ ದೊಡ್ಡಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಆ ತನಿಖೆಯನ್ನು ನಾವು ತೀವ್ರಗೊಳಿಸಿದಾಗ ಒಂದು ಆ ಹೊರತಿ ಪೊಲೀಸ್ ಠಾಣೆಯ ಲಿಮಿಟ್ಸಲ್ಲಿ ಒಂದು ಪೊದೆಯಲ್ಲಿ ಆ ಮಗುವಿನ ಶವ ನಮಗೆ ದೊರೆತಿತ್ತು. ಆ ಮಗುವನ್ನು ಕುತ್ತಿಗೆ ಮತ್ತು ಕೈಕಾಲುಗಳನ್ನು ಯಾವುದೋ ಒಂದು ಬಳ್ಳಿಯಿಂದ ಕಟ್ಟಿದಂಥ ಪರಿಸ್ಥಿತಿಯಲ್ಲಿ ಮಗುವಿನ ಸಾವಾಗಿತ್ತು ಮತ್ತು ತಲೆಗೆ ಕೂಡ ಒಂದು ಹೊಡೆತ ಬಿದ್ದಂತಹ ಮಾರ್ಕು ಕೂಡ ಕಂಡುಬಂದಿತ್ತು. ಈ ಪ್ರಕರಣವನ್ನು ಅತ್ಯಂತ ನಾವು ಗಂಭೀರವಾಗಿ ಪರಿಗಣಿಸಿದ್ವಿ ಮತ್ತು ನಮ್ಮ ಇಂಡಿ DYSP ಶ್ರೀಧರ್ ಮತ್ತು ಅವರ ತಂಡದ ಸಿಬ್ಬಂದಿಗಳಾದ ರಾಜಶೇಖರ್, CPI ಇಂಡಿ, NB ಶಿವೂರ್, PSI ಹೊರತಿ, VG ಶಿರಮಗೊಂಡ, PB ಬಿರಾದರ್ ಮತ್ತು PD ಹಳ್ಳಿ, BR ಸಂಪಿ ಮತ್ತು SM ಹುಣಶಾಳ್ ಇವರ ತಂಡವನ್ನು ನಾವು
रचने प्रकरण के वो विचित्रवाद बैकग्राउंड अदूंतर यह मगु तम सुमार एर तिंगल हिंदे आ मगु तम पकद मनवर मन आट आड़ोद टाइमली आरोपित ऐन आरोपित तुम हल से आटन आ मगुड़बिड़े ಅದರಿಂದ ಆ ಹಲ್ಲ ಸೆಟ್ ಅನ್ನು ಒಡೆದಾಕಿದ್ರಿಂದ ಅವನಿಗೆ ಬಹಳ ಮನಸ್ಸಿಗೆ ನೋವಾಗಿರುತ್ತೆ ಅವಳ ತಾಯಿಗೂ ಕೂಡ ಊಟ ತಿನ್ನೋಕಾಗದೆ ಅವಳು ಕಷ್ಟ ಅನುಭವಿಸ್ತಾ ಇರ್ತಾಳೆ ಅದನ್ನು ನೋಡಿ ಅವನು ಮನಸ್ಸಿಗೆ ನೋವು ಮಾಡಿಕೊಂಡು ಈ ಮಗುವಿನಿಂದಾಗಿ ನನ್ನ ತಾಯಿ ತೊಂದರೆಗೊಳಗಾಗಿದ್ದಾಳೆ ಅನ್ನುವಂಥ ಆ ಮನಸ್ಸಲ್ಲಿ ಇಟ್ಕೊಂಡು ಆ ಮಗುನ ಕೊಲ್ಲಬೇಕು ಅಂತೇಳಿ ಅವನು ಪ್ಲ್ಯಾನ್ ಮಾಡಿ ಒಂದು ದಿವಸ ಆ ಮಗುನ ಒಂದು ದೇವಸ್ಥಾನದ ಹತ್ರ ಆಟ ಆಡ್ತಾ ಇದ್ದಂಥ ಮಗುನ ಅವನು ಪುಸ್ಲಾಯಿಸಿ ಕರೆದುಕೊಂಡೋಗಿ ಈ ಕೊಲೆಯನ್ನು ಮಾಡಿರೋ ಬಗ್ಗೆ ನಮ್ಮ ತನಿಖೆಯಿಂದ ದೃಢಪಟ್ಟಿದೆ ಯಶಸ್ವಿಯಾಗಿ ನಡೆಸಿದಂತಹ ನಮ್ಮ ಟೀಮ್ಗೆ ಶ್ರೀಧರ್ ದೊಡ್ಡಿ ಮತ್ತು ಅವರ ಟೀಮ್ ಏನಿದೆ ಇನ್ಸ್ಪೆಕ್ಟರ್ಸು ಸ್ಟಾಫ್ ಇವರೆಲ್ಲ ಏನಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಆರೋಪಿ ಸಂಗನಗೌಡ ಬಾಬುಗೌಡ 24 ವಯಸ್ಸು ಈ ಮನುಷ್ಯನ ಈಗ ನಾವು ದಸ್ತಗಿರಿ ಪಡಿಸಿದ್ದೇವೆ ಮತ್ತು ಅವನ ಮೇಲೆ ಕಾನೂನಿನ ರೀತಿಯ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾ ಇದ್ದೇವೆ ಮತ್ತೊಂದು ಎರಡನೇ ಪ್ರಕರಣ ದಿನಾಂಕ 12/8/2021 ನಮ್ಮ ಯಾವ ಪೊಲೀಸ್ ಸ್ಟೇಷನ್ ಇದು ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೃತದೇಹ ನಮ್ಮ ಅಧಿಕಾರಿಗಳಿಗೆ ದೊರೆತಿರ್ತದೆ ಆ ಮೃತದೇಹ ಪರಿಶೀಲನೆ ಮಾಡಲಾಗಿ ಅದನ್ನು ಕೊಲೆ ಮಾಡಿ ಯಾರೋ ಮತ್ತು ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಸಿಗದಂತೆ ಮಾಡುವಂಥ ರೀತಿಯಲ್ಲಿ ಅದನ್ನು ಮಣ್ಣಿನಲ್ಲಿ ಹಾಕಿ ಮುಚ್ಚಿ ಹಾಕಿದಂಥ ಪರಿಸ್ಥಿತಿಯಲ್ಲಿ ನಮಗೆ ದೊರೆತಿತ್ತು ಅದಕ್ಕೆ ಮುಂಚಿತವಾಗಿ ಆ ವ್ಯಕ್ತಿ ಅವನು ಕಾಣೆಯಾಗಿದ್ದಾನೆ ಅಂತ ಕೂಡ ಪ್ರಕರಣವನ್ನು ಅದೇ ಪೊಲೀಸ್ ಠಾಣೆಯಲ್ಲಿ ದಾಖಲು ಕೂಡ ಮಾಡಿದರು ಈ ವೇಳೆ ನಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಬಸವನ್ ಬಾಗೇವಾಡಿ DSP ಅರುಣ್ ಮತ್ತು ಅವರ ಒಂದು ತಂಡವನ್ನು ನಾವು ರಚನೆ ಮಾಡಿದ್ವಿ ಆ ತಂಡ ತನಿಖೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಂಡು ಈ ಪ್ರಕರಣವನ್ನು ಮಾಡಿದಂಥ ವ್ಯಕ್ತಿಗಳು ಮತ್ತು ಕಾಶಿನಾಥ್ ಎನ್ನುವಂಥ 3 ಜನ ವ್ಯಕ್ತಿಗಳು ಸೇರಿ ಈ ವ್ಯಕ್ತಿಯನ್ನು ತನಿಖೆಯಿಂದ ತಿಳಿದು ಬಂದಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ವೀರೇಶ್ ಅಂತ ಮೊದಲನೇ ಆರೋಪಿ ಏನಿದ್ದಾನೆ ಈ ಆರೋಪಿಯ ಹೆಂಡತಿಯೊಂದಿಗೆ ಈ ಮೃತ ವ್ಯಕ್ತಿಗೆ ಅಕ್ರಮ ಸಂಬಂಧ ಇತ್ತು ಅನ್ನುವಂಥ ಅನುಮಾನದ ಮೇಲೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಈ ರೀತಿ ಬರ್ಬರವಾಗಿ ಅವನನ್ನು ಕೊಂದು ಮತ್ತು ಯಾವುದೇ ಸಾಕ್ಷ್ಯಾಧಾರಗಳು ದೊರಕದಂತೆ ಮಾಡುವಂಥ ನಿಟ್ಟಿನಲ್ಲಿ ಇವರು ಆ ದೇಹವನ್ನು ಒಂದು ಬ್ರಿಡ್ಜ್ನಿಂದ ಕೆಳಗೆ ಹಾಕಿ ಮತ್ತು ಅಲ್ಲಿ ಮಣ್ಣಿನಲ್ಲಿ ಊತಿಟ್ಟು ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಮಾಡಿದರು ಆದಾಗ್ಯೂ ಸಹ ನಮ್ಮ ತಂಡ ಅತ್ಯಂತ ಯಶಸ್ವಿಯಾಗಿ ತನಿಖೆ ನಡೆಸಿ ಈ 3 ಜನ ಆರೋಪಿತರುಗಳ ದಸ್ತಗಿರಿ ಪಡಿಸಿರ್ತದೆ ಈ ಸಿಬ್ಬಂದಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ಕೊಡೋದಕ್ಕೆ ನಾವು ಬಯಸಿದ್ದೇವೆ ಮತ್ತು ಈ ಹಿಂದೆ ಆ ಮಗುವಿನ ಮರ್ಡರ್ ಕೇಸ್ನಲ್ಲಿ ಇದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಗೂ ಕೂಡ ಅಭಿನಂದನೆ ಮತ್ತು ಪ್ರಶಂಸೆ ಜೊತೆಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನೋಡಿ ಸಾರ್ವಜನಿಕರಿಗೆ ಸಹಾಯ ಮಾಡೋದಕ್ಕೋಸ್ಕರ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಇದೆಯೇ ವಿನಃ ಅವರಿಗೆ ವಿನಾಕಾರಣ ತೊಂದರೆ ಕೊಡೋದಕ್ಕೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಆ ರೀತಿ ಏನಾದರೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಪ್ಪು ಮಾಡಿದ್ದಂಥ ಪಕ್ಷದಲ್ಲಿ
ನಾನು ಅವರ ಮೇಲೆ ತೀವ್ರವಾದ ಕ್ರಮವನ್ನೇ ತೆಗೆದುಕೊಳ್ತೇನೆ. ಸಾರ್ವಜನಿಕರು ಯಾವುದೇ ಇದರಲ್ಲೂ ಕೂಡ ಅವರು ಬೇಜಾರು ಮಾಡಿಕೊಳ್ಳೋದು ಬೇಕಾಗಿಲ್ಲ. ಅವರಿಗೆ ಆ ರೀತಿ ಏನಾದರೂ ಮನಸ್ಸಿಗೆ ನೋವುಂಟಾಗಿದ್ದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಅದನ್ನು ತಿದ್ದುಪಡಿ ಕೂಡ ಮಾಡಿ ಅವರಿಗೆ ನೆಮ್ಮದಿಯ ಜೀವನ ಮಾಡೋದ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ. ಖಂಡಿತವಾಗಿಯೂ ಅದರ ಬಗ್ಗೆ ನಾನೇ ಪರ್ಸನಲಿ ನಾನು ವೆರಿಫೈ ಮಾಡ್ತೇನೆ. ನಾನು ಈಗಾಗಲೇ ಪ್ರಥಮ ದಿನ ನಾನು ಚಾರ್ಜ್ ತಗೊಂಡಾಗಿದ್ದಾಗಿಂದ ಹೇಳ್ತಾನೆ ಬಂದಿದ್ದೇನೆ. ನಮ್ಮ ಬಿಜಾಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ನಿರ್ವಹಿಸಬೇಕು ಅನ್ನುವಂಥದ್ದು ನನ್ನ ಮೂಲ ಧ್ಯೇಯ ಉದ್ದೇಶ ಇದೆ. ಜನರ ಒಳಿತಿಗಾಗಿ, ಜನರು ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ಜೀವನ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಆದ್ಯತೆ, ನಮ್ಮ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ನಾನು ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಈ ಬಗ್ಗೆ ನಾನು ಡೀಟೈಲ್ಡ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ. ಜನಸ್ನೇಹಿಯಾಗಿಯೇ ಕೆಲಸ ಮಾಡಬೇಕು ಅನ್ನುವಂಥ ಆಶಯ ನಮ್ಮದೆಲ್ಲ ಇದೆ. ಅವರಿಗೆ ಆ ರೀತಿ ಯಾವುದೇ ಸಮಸ್ಯೆ ಉಂಟಾಗಿದ್ದಂಥ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಅದನ್ನು ಬಗೆಹರಿಸೋದ್ರ ಬಗ್ಗೆ ನಾನು ಗಮನ ವಹಿಸ್ತೀನಿ ಅಂತ ನಿಮಗೆ ಮಾತು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಆಪ್ಕೆ ಭವಿಷ್ಯಕ್ಕೆ ಹಮೇ ಹೈ ಫಿಕ್ರ ಸ್ಟೂಡೆಂಟ್ ಕೆ ಉಜ್ವಲ್ ಭವಿಷ್ಯ ಕೆ ಲಿಯೆ ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಫಸ್ಟ್ ಪಿಯುಸಿ ಆರ್ ಸೆಕೆಂಡ್ ಪಿಯುಸಿ ಕೆ ಲಿಯೆ ಅಡ್ಮಿಷನ್ ಶುರು ಹೋ ಚುಕೆ ಹೈ. ಪಿಸಿಎಂಬಿ ಆರ್ ನೀಟ್ ಸಿಇಟಿ ಕೋರ್ಸ್ ಕೆ ಆಫರ್ ಚಲ್ ರಹೆ ಹೈ. ಯಹಾಂ ಪರ್ ತಜರುಬೇಕಾರ ಸ್ಟಾಫ್, ನಯೆ ತೆಕ್ನಿಕಿ ಲ್ಯಾಬ್, ಸಾಥ್ ಹಿ ಸ್ಟೂಡೆಂಟ್ ಕೋ ವಾಹನ್ ಕಿ ಸುವಿಧಾ ಭಿ ದೀ ಜಾಯೆಗಿ. ತೋ ದೇರ್ ಕಿಸ್ ಬಾತ್ ಕಿ, ಆಜ್ ಹಿ ಅಪ್ನೆ ಬಚ್ಚೋಂ ಕೆ ಉಜ್ವಲ್ ಭವಿಷ್ಯ ಕೋ ಲೇಕರ್ ರಜಿಸ್ಟ್ರೇಷನ್ ಕರ್ನೆ ಕೆ ಲಿಯೆ 8147652423 ಪರ್ ಮಿಸ್ಡ್ ಕಾಲ್ ಕರೆ. ಇನ್ಕಾ ಪತಾ ಇಕ್ರಾ ಪಿಯು ಸೈನ್ಸ್ ಕಾಲೇಜ್ BSNL ಕ್ವಾರ್ಟರ್ಸ್ ನಿಯರ್ ಮನಗೋಳಿ ಬೇಸ್ ಬಿಜಾಪುರ್. ಅಧಿಕ ಜಾನಕಾರಿ ಕೆ ಲಿಯೆ ಸಂಪರ್ಕ ಕರೆ 9538644299 or 8971021429 पर. स्क्रैच कीजिए, ऑफर पाइए. जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाओ कार्ड लॉन्च किया है जिसमें आप 80% तक का डिस्काउंट पा सकते हैं. जल्दी कीजिए, ये ऑफर लिमिटेड है. एडमिशन कीजिए और एक साल का ऑफर पाइए. अभी नहीं तो कभी नहीं. बाग मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेसियल सर्जन डॉक्टर शाने करीमी करेंगे आपका उम्मीद से भरपूर इलाज. तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.